Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಭಸ್ಮದಲ್ಲಿ ಸ್ನಾನ ಮಾಡೋಕ್ ಹೇಳಿದ್ರು. ಮತ್ತೆ ನೀನು ಭಸ್ಮದಲ್ಲಿ ಸ್ನಾನ ಮಾಡಿದ್ಯಾ? ಹೌದು ಅಮ್ಮ, ಆದ್ರೆ ನಾವು ಬೇಗ ನದಿಗೆ ಹೋಗಿ ಸ್ನಾನ ಮಾಡಿದ್ವಿ. ಅಲ್ಲಿ ನಮ್ಗೆ ನೆರೆ ಮನೆ ಗೆಳತಿನೂ ಸಿಕ್ಕಿದ್ರು. ಅವರು ಕೂಡ ಅಲ್ಲಿ ಸ್ನಾನ ಮಾಡಕ್ ಬಂದಿದ್ರು. ಅವ್ರು ಸ್ನಾನ ಮಾಡ್ತಿದ್ದಾಗ ಒಂದ್ ಮೊಸಳೆ ಅವ್ರ ಕಾಲನ್ನ ಹಿಡ್ಕೊಂಡ್ಬಿಟ್ಟಿತ್ತು. ಅವರನ್ನ ಮೊಸಳೆಯಿಂದ ಕಾಪಾಡೋದಕ್ಕೆ ಶಿವಂಗಿ ಒಂದ್ ಮಾತು ಕೊಡ್ಬೇಕಾಗ್ ಬಂತು ಅಮ್ಮ. ಯಾವ ಮಾತು ಕೊಟ್ಟೆ ನೀನವ್ರಿಗೆ? ಮಹಾಶಿವರಾತ್ರಿಯ ದಿನ ಅವ್ರ ಜೊತೆಗೆ ಕೈಲಾಸಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟೆ. ಕೈಲಾಸಕ್ಕ ಕೈಲಾಸಕ್ಕೆ ಹೋಗ್ತಿಲ್ಲ ಶಿವ. ಮೋಸದಿಂದ ಮಾತು ತಗೊಂಡ್ರೆ ಅದಕ್ಕೆ ಯಾವ ಅರ್ಥನೂ ಇರಲ್ಲ. ನೀನು ಕೊಟ್ಟ ಮಾತನ್ನ ಹಿಂದಕ್ಕೆ ತಗೋ, ಹಿಂದಕ್ಕೆ ತಗೋ. ಆದ್ರಿ ಅಮ್ಮ, ಕೊಟ್ಟಿರೋ ಮಾತನ್ನ ಹಿಂದೆ ತಗೊಳ್ಳೋದಿಕ್ಕಾಗೋದಿಲ್ಲ. ನನಗೆ ಬುದ್ಧಿ ಹೇಳ್ಬೇಡ ಶಿವ, ನಾನೇನ್ ಹೇಳ್ತೀನೋ ಅದನ್ನೇ ಮಾಡು. ಈಗಲೇ ನನ್ನ ಜೊತೆ ಪಾರ್ವತಿ ಮನೆಗೆ ಬಾ. ಅಲ್ಲಿ ನನ್ನ ಮುಂದೆನೆ ನೀನ್ ಕೊಟ್ಟಿರೋ ಮಾತನ್ನ ಹಿಂದೆ ತಗೋ. ನಿನ್ನಿಂದ ಆಗಲ್ಲ ಅಂದ್ರೆ ನಾನೇ ಅವ್ರಿಗೆ ಹೇಳ್ತೀನಿ ತಗೊಂಡಿರೋ ಮಾತಿಂದ ಮುಕ್ತಿ ಕೊಡೋಕೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.